ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದಂತ ಯೋಚಿಸ್ತಾ ಇದ್ದೀರಾ? ನನ್ನ ಜೊತೆ ಬನ್ನಿ, ಸ್ಪೆಷಲ್ ಮೆಥಡನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ನನ್ನ ಪಂಜಾಬಿ ಫ್ರೆಂಡ್ ಜಸ್ವಂತ್ ಇನ್ನೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ ನನ್ನ ಜೊತೆ ಇದ್ದಾರೆ. ಈ ಸೋಯಾಬೀನ್ ಪಂಜಾಬಿಗಳಿಗೆ ದಿನನಿತ್ಯದ ಬಳಕೆ, ಆದ್ದರಿಂದ ಅವರು ಮಾಡುವ ಸೋಯಾಬೀನ್ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಅವರು ಹೇಗೆ ಮಾಡ್ತಾರಂತ ನೋಡಿಕೊಂಡು ಅದನ್ನು ನಮ್ಮದಾಗಿಸಿಕೊಳ್ಳೋಣ. ಈಗ ಮೊದಲಿಗೆ 100 ಗ್ರಾಂನಷ್ಟು ಸೋಯಾ ಚಂಕ್ಸನ್ನು ಅರ್ಧ ಗಂಟೆ ಮೊದಲಿಗೆ ನೆನೆಸಿಟ್ಟುಕೊಂಡಿರಬೇಕು. ಆನಂತರ ಅದನ್ನು ನೀರಿನಿಂದ ಹಿಂಡಿ ತೆಗೆದು ಉಪಯೋಗಿಸುವುದು. ಹಲೋ, ಆಜ್ ಹಮ್ ಬನಾನೆ ಜಾ ರಹೆ ಹೈ ಸೋಯಾಬೀನ್ ವೆಜಿಟೇಬಲ್. ಇಸ್ಕೆ ಲಿಯೆ ಹಮೇ ಚಾಹಿಯೆ ಇಂಗ್ರೀಡಿಯಂಟ್ಸ್ ಆನಿಯನ್ ಟು ಟೊಮೇಟೊ ಗಾರ್ಲಿಕ್ ಶುಂಠಿ ಅದ್ರಕ್ ಔರ್ ಹರಿ ಮಿರ್ಚ್. ಇನ್ ಸಬ್ಕೊ ಹಮ್ನೆ ಲಂಬೆ ಸ್ಲೈಸ್ ಮೇ ಕಟ್ ಕರ್ಕೆ ರಖಾ ಹೈ. ಇಸ್ಕೆ ಲಿಯೆ ಹಮೇ ಚಾಹಿಯೆ. ಸೋಯಾ ಚಂಕ್ಸ್ ಗ್ರೇವಿಗೆ ಬೇಕಾಗುವ ವಸ್ತುಗಳು: ಸೋಯಾ ಚಂಕ್ಸ್ 100 ಗ್ರಾಂ, ಆನಿಯನ್ 2, ಟೊಮೆಟೊ ಬಿಗ್ ಸೈಜ್ 2, ಜಿಂಜರ್ ಹಾಫ್ ಇಂಚ್, ಗಾರ್ಲಿಕ್ 5 or 6 cloves, ಚಿಲ್ಲಿ ಪೌಡರ್ 3 spoons, ಧನಿಯಾ ಪೌಡರ್ 1/2 spoon, ಗರಂ ಮಸಾಲ ಪೌಡರ್ 1/2 spoon, ಗ್ರೀನ್ ಚಿಲ್ಲಿ 2, ಹಳದಿ ಪೌಡರ್ 1/2 spoon, ಕೋಕೋನಟ್ ಆಯಿಲ್ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಈರುಳ್ಳಿನೇ ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು. ಆನಂತರ ಟೊಮೆಟೊ ಪೀಸ್ಗಳನ್ನು ಆ್ಯಡ್ ಮಾಡಿ. ಸ್ಟವ್ ಆಫ್ ಮಾಡಿ ಬಿಸಿ ಅರೆದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೇವೆ. ನೋಡಿ, ಈಗ ರುಬ್ಬಿ ರೆಡಿಯಾದ ಮಿಶ್ರಣ. ಸೋಯಾಬೀನ್ ಕು ಫ್ರೈ ಕರ್ಲಿ, ಹಲ್ಕ ಬ್ರೌನ್ ಕರ್ಲಿ. ಸೋಯಾಬೀನ್ ಹಲ್ಕೆ ಬ್ರೌನ್ ಇದೆ. ಒಂದೇ ಪ್ಲೇಟ್ನೆ ಸಾರಿ ಸೋಯಾಬೀನ್ ಫ್ರೈ ಕರ್ಕೆ ನಿಕಾಲೆ. ಮಸಾಲೆ ಘೀ ಬನ್ನ ಶುರು ಮಸಾಲೆ ಆಡ್ ಕರೆಂಗೆ. ಧನಿಯಾ ಪೌಡರ್ 1/2 ಚಮಚ, ಲಾಲ್ ಮಿರ್ಚ್, ಹಲ್ದಿ ಪೌಡರ್ 1/2 ಚಮಚ, ಗರಂ ಮಸಾಲ 1/2 ಚಮಚ. ಥೋಡಾ ಪಾನಿ ಡಾಲ್ಕೆ ಮಸಾಲ ಪಕಾ ಲೇಂಗೆ. ಇಸ್
इसमें पानी ऐड कर देंगे, जितना आपको ग्रेवी चाहिए उसके हिसाब से पानी ऐड कर दो, थोड़ा बॉयल आने दो, बॉयल दो, बॉयल आ गया। अब हम इसमें सोयाबीन जो हमने फ्राई करके रखा था वो हम इसमें डाल देंगे। वेजिटेबल हमारी तैयार हो गई। अब हम इसे हरा धनिया डाल के गार्निश करेंगे। बहुत बढ़िया कलर आ रहा है इसमें। ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ಜಂಕ್ ಫುಡ್ ಇನ್ ಹೆಲ್ದಿ ವೇ ರೆಸಿಪಿಗಾಗಿ ವೇಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.